ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ವಿಶ್ವಕರ್ಮ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 20 ವರ್ಷಗಳ ಹಿಂದೆ ಇದ್ದ ನಮ್ಮ ಸಮಾಜದ ಸ್ಥಿತಿಯು ಈಗ ಬದಲಾಗಿದೆ. ವಿಶ್ವಕರ್ಮ ಸಮಾಜದ ಜನ ಈಗ ಸುಧಾರಣೆಯಾಗಿದ್ದಾರೆ ಎಂದು ಗೋಪಾಲಾಚಾರ್ಯ ಸ್ವಾಮೀಜಿ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ವಿಠಲ್ ಮಂದಿರದ ಸಭಾಭವನದಲ್ಲಿ ಏರ್ಪಡಿಸಿದ್ದ ವಿಶ್ವಕರ್ಮ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ವಿಶ್ವಕರ್ಮ ಸಮಾಜದ ಸುಧಾರಣೆಗೆ ಹಲವು ಆಚಾರ್ಯರ ಶ್ರಮವಿದೆ ಎಂದು ಹೇಳಿದರು. ಈಗೇನಾಯ್ತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಸುಶಿಕ್ಷಿತ ಆಗ್ಯಾರ. ಆಗ ಕುಂದ್ರಲ ಮನೆ ಇತ್ತಲ್ಲ ಆಸ್ಪೊಳಗ ಆಸ್ತಿತ್ತಲ್ಲ ಒಂದಾಗಿ ಒಂದ ಬಟ್ಟೆ ತೊಟ್ಟಿದ್ರು. ಆ ನಂಜುಂಡಿ ಹಿಡಿಕಪ್ಪ ಆಶ್ರಯವಾಗಿದ್ದ ಜಗತ್ತಿನೊಳಗ ಈಗ 15 ವರ್ಷದೊಳಗ ಅಂದ್ರೆ 15ಕ್ಕಿಂತ ಈಗ 10 ವರ್ಷದೊಳಗಾಗಿ ಈಗ ನಮ್ಮ ಸಮಾಜ ಬಹಳ ಸುಧಾರಣೆ ಆಗಿತ್ತು. ಯಾವ ಸುಧಾರಣೆ ಆಗಿತ್ತಂದ್ರೆ ನಂಜುಂಡಿ ಕೃಪಾ ಆಶೀರ್ವಾದ ಎಲ್ಲಾ ಸ್ವಾಮಿಗಳ ಆಶೀರ್ವಾದ. ಆ ಆಶೀರ್ವಾದದಿಂದ ಜಗತ್ತೊಳಗೆ ಇರ್ತಕ್ಕಂಥ ನಮ್ಮ ವಿಶ್ವಕರ್ಮ ಏನೆಲ್ಲ ಮಾಡಿದ್ದಾರೆ, ಹರಿಬೇಡು, ಬೇಲೂರು, ಶ್ರವಣಬೆಳಗೊಳ ಇವೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿಬಿಟ್ಟಾರೆ. ಕಮರ್ಸಿಕ್ಕಿ ಜಗನಾಚಾರ, ತಿಪ್ಪಣಾಚಾರ್ಯ, ವಿಠಲಾಚಾರ್ಯ ಇವರೆಲ್ಲ ಮಾಡಿದ್ದಾರೆ. ಅದನ್ನೇ ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಇರಬೇಕು ನಮಗೆ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ಯಾವತ್ತೂ ವಿದ್ಯೆ ಕೊಡ್ಬೇಕು, ಯಾವನ್ನ ಬುದ್ಧಿ ಕೊಡ್ಬೇಕು, ಅವರಿಗೆಲ್ಲ ನಾವು ಸಂರಕ್ಷಣೆ ಮಾಡ್ಬೇಕು, ಸಣ್ಣ ದೊಡ್ಡದು ಮಾಡ್ಬೇಕು. ಇದನ್ನೆಲ್ಲ ನಾವು ಯಾಕೆ ಮಾಡ್ತೀವಪ್ಪ ಅಂದ್ರೆ ಮಕ್ಕಳ ನಾವು ಮಾಡಿದ್ರೆ ನಮ್ಗೆ ಯಾವ್ದಾದ್ರು ಒಂದು ಮುಂದೆ ಉಪಯೋಗ ಆಗಿರ್ತದ, ನಮಗೆ ಮಕ್ಕಳ ನಮ್ಮ ಬಟ್ಟೆ ಹಾಕಿದ ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಖ್ಯಾತ ಉದ್ಯಮಿ ಪಿಂಟು ಬಡಿಗೇರ್ ಮಾತನಾಡಿ ಸಮಾಜ ಸುಧಾರಣೆಗಾಗಿ ಸಂಘಟನೆಗಳ ಶ್ರಮದ ಕುರಿತು ವಿವರಿಸಿದರು. ಸಂಘಟನೆ ಏನಂದ್ರೆ ಯುವಕರ ಉತ್ಸಾಹ ಆಗಲಿ, ನಮ್ಮ ಹೆಣ್ಮಕ್ಳ ತಾಯಿಯಂದ್ರ ಉತ್ಸಾಹವನ್ನು ನೋಡಿದ್ರೆ ಇಲ್ಲಿ ಕಾಡಾಪುರ ಗ್ರಾಮದಾಗ ಯಾವ ರೀತಿ ಉತ್ಸಾಹ ಇದೆ ನಮ್ಮ ವಿಶ್ವಕರ್ಮ ಸಂಘಟನೆ ಒಳಗ, ಹಂಗ ಪ್ರತಿಯೊಂದು ಗ್ರಾಮದ ಈ ರೀತಿ ಇದ್ರೆ ನಾನು ಅನ್ಸಿದ್ದೆ ವಿಶ್ವಕರ್ಮ ಸಂಘಟನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹಿಂಗ ಅದಕ್ಕೆ ನ್ಯೂಟನ್ ಒಂದು ಮಾತು ಹೇಳ್ತಾರೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ಓಕೆ, ಅದಕ್ಕೆ ನಾವು ಸಮಾಜಕ್ಕೆ ಯಾವ ರೀತಿ ನಾವು ತೊಡಗಿದ್ದೆವು ಅದಕ್ಕೆ ಈ ರೀತಿ ಇವತ್ತು ನಮ್ಗೆ ರಾಜಾರಾಮ್ ಸರ್ ಅವರಾಗಿ ಮಹೇಶವರಿಗೆ ನಮ್ಗೆ ಈ ರೀತಿ ಮುಖ್ಯ ಅತಿಥಿಯಾಗಿ ಕರೆಸಿ ಸತ್ಕಾರ ಮಾಡಿದ್ದಕ್ಕೆ ಆ ನಮ್ಮ ನ್ಯೂಟನ್ ನಿಯಮ ನಮ್ಗೆ ಅನುಕೂಲ ಆಗ್ತಿರತ್ತ. ಈಗ ನಾ ಖಂಡಕೋಶವಾಗಿ ಹೇಳ್ತಾನು. ದಿವಾಕರ್ ಬಡಿಗೇರ್ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಬಂಧುಗಳೇ, ಈ ಒಂದು ವಿಶ್ವಕರ್ಮ ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡಿ ಇಡೀ ದೇವಾದಿ ದೇವತೆಗಳಿಗೆ ತಾವು ಕೊಡಿರ್ತಕ್ಕಂಥ ಆಸನಗಳನ್ನ ತೆರಾಗ. ಅಷ್ಟೇ ಅಲ್ಲದೆ ಇಂದ್ರನಿಗೆ ಅಮರಾವತಿಯನ್ನ ತಯಾರ ಮಾಡಿಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ, ಅಷ್ಟೇ ಅಲ್ಲದೆ ಅಯೋಧ್ಯಾ ನಗರಿಯನ್ನ ರಾಮನಿಗಾಗಿ ತಯಾರ ಮಾಡಿಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ, ಅಷ್ಟೇ ಅಲ್ಲದೆ ದ್ವಾಪರ ಯುಗದಲ್ಲಿ ಸಮುದ್ರದ ಮಧ್ಯೆ ದ್ವಾರಕಾ ಪಟ್ಟಣವನ್ನ ತಯಾರ ಮಾಡಿಕೊಟ್ಟು ಕೃಷ್ಣನಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ವಿಶ್ವಕರ್ಮನ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕು. ಅಕ್ವಾಗೋಲ್ಡ್ ಪ್ಲಸ್ ನ MD ರಾಜಾರಾಮ್ ಬಡಿಗೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾವು ಒಂದು ದಿನ ಇವತ್ತು ಕೆಲಸ ಬಿಟ್ಟು ಬಂದು ನಿಂತು ಸಂಘಟನೆ ಮಾಡೋದು, ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೆ ನಾಳೆ ನಾವು ನಮ್ ಕೆಲವು ಕೆಲಸ ಆಗ್ಬಿಡ್ತೀವಿ. ಸತತ 15 ವರ್ಷಗಳು ಇಂಥ ದೊಡ್ಡ ಉದ್ಯಮಿದಾರರಾಗಿರ್ತಕ್ಕಂಥ ಒಂದು ದೊಡ್ಡ ವ್ಯಾಪಾರಸ್ಥರು ಇಂಥ ಬಿಜಿಸಿರತಕ್ಕಂಥ ವ್ಯಕ್ತಿಗಳು ಕೂಡ ಇವತ್ತು ಸ್ವಂತ ದುಡ್ಡಿನಿಂದ ಪ್ರತಿ ಹಳ್ಳಿಗೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ತಾಲೂಕು ಹಳ್ಳಿಗಳಿಗೆ ಹೋಗಿ ನಾವು ವಿಶ್ವಕರ್ಮರ ಸಂಘಟನೆ ಆಗೋಣ, ಕೂಡೋಣ, ಈ ಸಾಮ್ರಾಜ್ಯವನ್ನು ಒಗ್ಗೂಡಿಸೋಣ ಅಂತೇಳಿ ಎಷ್ಟೋ ಹೋರಾಟಗಳನ್ನು ಮಾಡಿ ಮಾಡಿ ಇವತ್ತು ರಾಜ್ಯ ಮಟ್ಟದ ಎಷ್ಟೋ ಕಾರ್ಯಕ್ರಮಗಳು, ಒಂದೊಂದು ಕಾರ್ಯಕ್ರಮಗಳು ಕೋಟ್ಯಾಂತರ ರೂಪಾಯಿ, ಸಿಂಗಲ್ 1 ರೂಪಾಯಿ ಯಾರಂತರೂ ತೆರೆದುಕೊಳ್ಳದೆ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಸಂಘಟನೆಯಿಂದ ಇವತ್ತು ಗಟ್ಟಿ ಗುಟ್ಟಾಗಿ ಮಾಡಿರ್ತಕ್ಕಂಥ ಮಹಾನುಭಾವರು ಯಾರಿರ್ತಕ್ಕಂಥಂದ್ರೆ ಅವರಿಗೆ ನಾವೆಲ್ಲರೂ ಚಪ್ಪಾಳುವಂತ ಅಭಿನಂದನೆ ಸಲ್ಲಿಸಲಾಗಿತ್ತು. ಎಷ್ಟು ಅಭಿಮಾನ ನಮ್ಮ ಒಂದು ಬಹಳ ಹತ್ತರಿಂದ ನಾವು ನೋಡ್ತೀವಿ ಕೆ ಪಿ ನಂಜುಂಡಿ ಅವರನ್ನ. ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಹೇಶ್ ಬಡಿಗೇರ್ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಚರಿಸ್ತಾ ಬಂದಿದ್ದೇವೆ. ಮೊದಲನೇದಾಗಿ ಮುಂಜಾನೆ ಗ್ರಾಮ ಪಂಚಾಯತಿ ಕಾಡಾಪುರದಲ್ಲಿ ಆಚರಣೆಯನ್ನು ಮಾಡಿ ಸಾಯಂಕಾಲ ಈ ಶುಭ ಸಂದರ್ಭದಲ್ಲಿ ವಿಠಲ ಮಂದಿರ ಸಭಾಭವನದಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಪತ್ರಕರ್ತರ ನಿರ್ಮಾಣಗಳು ಸಹಿತ ಎಲ್ಲರೂ ಒಗ್ಗಟ್ಟಾಗಿ ಜಯಂತಿಯನ್ನು ಆಚರಣೆ ಮಾಡುವಂತೆ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ಬಡಿಗೇರ್ ಹಾಗೂ ಗೀತಾ ವಿಶ್ವಕರ್ಮ ಮಾತನಾಡಿದರು. 1.5 ಲಕ್ಷ ರೂಪಾಯಿ ಸಬ್ಸಿಡಿ ಐತೆ, ಅದಕ್ಕೆ ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಆದಾಯದೊಳಗೆ ನೀವು ಮಾಡ್ಕೋಬೇಕು. ಸಚಿನ್ ಬಡಿಗೇರ್ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಹೇಶ್ ಬಡಿಗೇರ್, ಶ್ರೀಮತಿ ಪ್ರಭಾವತಿ ಬಡಿಗೇರ್,
ವಿಶ್ವಕರ್ಮ ಸಮಾಜದ ಬಾಂಧವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.